ಸಭೆಯಲ್ಲಿ ನಾವು ನಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೇವೆ. ಬೆಂಗಳೂರಿನಲ್ಲಿ ಕೊರೋನಾ ಹೆಚ್ಚಿದ್ದು ನಿಯಮ ಪಾಲನೆಗೆ ಸೂಚಿಸಿದ್ದೇವೆ. ಅಪಾರ್ಟ್ಮೆಂಟ್ಗಳಲ್ಲಿ ಸೋಂಕು ಹೆಚ್ಚಳವ ಈಗ ಆತಂಕವನ್ನು ಸೃಷ್ಟಿಸಿದೆ. ಹಾಗಾಗಿ ಒಂದಿಷ್ಟು ನಿರ್ಬಂಧಗಳನ್ನು ಸ್ವಲ್ಪ ನಿಯಮಗಳನ್ನು ಹಾಕಬೇಕಾಗಿದೆ ಅಂತ ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸದ್ಯ ಆ ನಿಟ್ಟಿನಲ್ಲಿ ಏನಾದರೂ ಕ್ರಮವನ್ನು ತೆಗೆದುಕೊಳ್ತಾರೆ ಇವತ್ತಿನ ಸಭೆಯಲ್ಲಿ ಅದೆಲ್ಲವೂ ಕೂಡ ಸಾಧ್ಯತೆಗಳಿದೆಯಾ ಎಲ್ಲವನ್ನ ಕೂಡ ಕಾದು ನೋಡಬೇಕಾಗಿದೆ. ಯಾವ ರೀತಿಯಲ್ಲಿ ಇದನ್ನು ತೆಗೆದುಕೊಳ್ತಾರೆ, ಯಾವ ರೀತಿಯಲ್ಲಿ ಇದರ ಪಾಲನೆ ಆಗುತ್ತೆ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕು. ಏನೇ ನಿರ್ಣಯವನ್ನು ತೆಗೆದುಕೊಂಡ್ರೂ ಕೂಡ ಗೊತ್ತಾಗುತ್ತೆ. ಎಲ್ಲ ರಿಸಲ್ಟ್ಸ್ ನಮ್ಮ ಮುಂದೆ ಬರ್ತಾ ಇದೆ. ಅದನ್ನು ಆ ಆಧಾರದ ಮೇಲೆ ಎಕ್ಸ್ಪರ್ಟ್ಸ್ಗಳು ಮುಂದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವಶ್ಯಕ. ಈಗ ಪರಿಸ್ಥಿತಿ ಸರಿಯಾಗಿದೆಯಾ? ಸರಿಯಾಗಿ ಸ್ಕೂಲ್ ಆರಂಭ ಮಾಡೋದಕ್ಕೆ ಸ್ಕೂಲ್ ಆರಂಭ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರ್ತಾರೆ. ಬಹುಶಃ 23ನೇ ತಾರೀಕಿಂದ 9, 10 ಮತ್ತು PUC ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಅನುವು ಮಾಡತಕ್ಕಂಥದ್ದು ಅವರು ಘೋಷಣೆ ಮಾಡಿದ್ದಾರೆ. ಇದರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಬಹುಶಃ ಇನ್ನೊಮ್ಮೆ ಚರ್ಚೆ ಆಗಲಿದೆ. ಸರ್, ಕಾಲೇಜ್ ಆರಂಭವಾಗುವಾಗ ಲಸಿಕೆ ಬಿಟ್ಟು ಇದ್ದಾರೆ ಜನ, ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಸ್ಕೂಲ್ಗಳಿಗೆ ವಿದ್ಯಾರ್ಥಿಗಳಿಗೆ ಲಸಿಕೆ ಕೊಡಲಿಲ್ಲ. ಸರ್, ಹೇಗೆ ಎಲ್ಲಿಂದ ಬಂದಿರತಕ್ಕಂಥವರಲ್ಲಿ ಎಲ್ಲರೂ RT-PCR ಟೆಸ್ಟ್ ಅನ್ನು ತೆಗೆದುಕೊಂಡು ಬರಬೇಕು ಅಂತಂದು ನಾವು ನಿರ್ದೇಶನವನ್ನು ಕೊಟ್ಟಿದ್ದೀವಿ. ಅಂದರೆ ಯಾರು ಬರುವ ಮೊದಲು 72 ತಾಸಿಗಿಂತ ಒಳಗೆ ಇರ್ತಕ್ಕಂತಹ ಒಂದು RT-PCR ನೆಗೆಟಿವ್ ಟೆಸ್ಟ್ ಅನ್ನು ಪಡೆದುಕೊಂಡು ಬಂದಿರ್ತಾರೋ ಅವರಿಗೆ ನಾವು ಪುನಃ ಟೆಸ್ಟ್ ಮಾಡಲಿಕ್ಕೆ ಹೋಗಲ್ಲ. ಯಾರು ಯಾರು ಟೆಸ್ಟ್ ರಿಸಲ್ಟ್ ಅನ್ನು ತೆಗೆದುಕೊಂಡು ಬಂದಿರೋದಿಲ್ಲ ಅಂತವರಿಗೆ ನಾವು ಟೆಸ್ಟ್ ಮಾಡಿದ್ದೀವಿ. ಸುಮಾರು 10,000ಕ್ಕಿಂತ ಜಾಸ್ತಿ ಜನರನ್ನು ನಾವು ಟೆಸ್ಟಿಂಗ್ ಮಾಡಿದ್ದೀವಿ. ಟೆಸ್ಟಿಂಗ್ ಮಾಡಿದ ನಂತರ ನಮ್ಮ ವರದಿ ಪ್ರಕಾರ ಯಾವುದರಲ್ಲಿ ಒಂದು ನೆಗೆಟಿವ್ ರಿಸಲ್ಟ್ ಅನ್ನು ಬಂದಿಲ್ಲ, ಅಂದರೆ ಪಾಸಿಟಿವ್ ರಿಸಲ್ಟ್ಸ್ ಅನ್ನು ಬಂದಿಲ್ಲ. ಈಗ ಕೇಸನ್ನು